ಆಮೇಲೆ ಮೊನ್ನೆ ಸ್ಥಳೀಯ ಶಾಸಕರು ಒಂದು ಯಾವುದೋ ಮೀಟಿಂಗ್ ನಲ್ಲಿ ಹೇಳಿದ್ರು, ಇನ್ನು ಇವತ್ತು ಮೊನ್ನೆ ಸೇರ್ಕೊಂಡು ಪಕ್ಷ ಸೇರ್ಕೊಂಡು ಕೆಲಸಕ್ಕೆಲ್ಲ ತೊಂದರೆ ಕೊಡ್ತಾ ಇದಾರೆ ಅಂತ ಸ್ಥಳೀಯ ಇದ್ದಂತ ಹಾಲಿ ಶಾಸಕರು ಹೇಳಿದ್ರು. ಅವ್ರ ಬಗ್ಗೆ ಯಾರು? ಕುರ್ಚಿ ಶಾಸಕರು. ಸರ್ಕಾರ ಅವ್ರದೇ ಕೈಲಿದೆ. ಮಾತಾಡೋದು ನೋಡಿದ್ರೆ ಮೇಧಾವಿ ತರ ಮಾತಾಡ್ತಾರೆ. ಅವ್ರಿಗೆ ತೊಂದರೆ ಆಗಿದೆ ಅಂತ ಸದ್ಯ ಅವ್ರ ತೊಂದರೆ ಕೊಡೋದು. ಈ ಲೂಟಿ ಹೊಡೆಯ ಕಾರ್ಯಕ್ರಮ ನಡೀತಿದೆಯಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ಹೇಳಿ. ಸರ್, ಈಗ ಇದೇ ಮತಕ್ಷೇತ್ರದಲ್ಲಿ ನೀವು ಬಂದ್ರೆ, ಆದ್ರೆ ಯಾವುದೇ ರೀತಿಯಾದ ಸರಿಯಾದ ರಸ್ತೆಗಳಿಲ್ಲ, ಇಲ್ಲಿ ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು, ಯಾರಿಗೆ ತೊಂದರೆ ಕೊಟ್ಟಿದ್ದಾರೆ, ಕೆಲಸ ಮಾಡಬೇಡಿ ಅಂತ ಹೇಳಿದೀವ. ಇವತ್ತು ಈ ಪರಿಸ್ಥಿತಿ ತಂದಿರೋದು ಯಾರು? ಸರ್ಕಾರ, 3 ವರ್ಷದ ಸರ್ಕಾರ ಇವತ್ತು ಈ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ ನೋಡ್ಕೊಂಬಂದೆ ಬರಬೇಕಾದ್ರೆ. ಇದಕ್ಕೆ ಕಾರಣ ಯಾರು? ಇದೇ BJP ಸರ್ಕಾರ ಅಲ್ವಾ? ಅದೇನು ಬಿಲ್ ಮಾಡ್ಕೊಂಡಿದ್ದಾರೋ, ಕೆಲಸದ ಲೆಕ್ಕ ತೋರಿಸಿ ಇಲ್ಲ ಕೆಲಸನೇ ಮಾಡಲಿಲ್ಲ ನೋಡಂತೆ. ಈ ಕ್ಷೇತ್ರದ ಮತದಾರರಿಗೆ ಮನವಿ ಮಾಡೋದು ಒಂದು ಹೊಸ ಬದಲಾವಣೆ ತನ್ನಿ. ಹಲವಾರು ವರ್ಷಗಳಿಂದ ಕೊಟ್ಟಂಥ ಈ ಪಕ್ಷಗಳ ನಡವಳಿಕೆ, ನಿಮ್ಮ ಜೊತೆ ಏನು ಚೆಲ್ಲಾಟ ಆಡಿದ್ದಾರೆ, ಆ ಚೆಲ್ಲಾಟವನ್ನು ನಿಲ್ಲಿಸಬೇಕು. ನಿಮಗೆ ಗೌರವ ದೊರಕಬೇಕು ಅಂದರೆ ಈ ನಾಡಿನ ಜನತೆ ಈ ಭಾಗದಲ್ಲಿ ಒಂದು ನಿಮ್ಮ ಬದುಕನ್ನು ಕಟ್ಟತಕ್ಕಂಥ ಉತ್ತಮವಾದಂಥ ಅಭ್ಯರ್ಥಿ, ಉತ್ತಮವಾದ ಪಕ್ಷವನ್ನು ಆಯ್ಕೆ ಮಾಡಿ.